ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವೆಲ್ಲರೂ ಇವತ್ತು ರೆಡಿಯಾಗಿ ಹೋಗ್ತಾ ಇರೋದು ಒರಾಯನ್ ಮಾಲ್ಗೆ. ನಮ್ಮ ಗ್ಯಾಂಗ್ ಫುಲ್ಲು ಬಂದಿದ್ದೀವಿ. ಕೆಲವೊಬ್ಬರು ಮಿಸ್ ಆಗಿದ್ದಾರೆ, ಅದು ಬಿಟ್ಟರೆ ಎಲ್ಲರೂ ಬಂದಿದ್ದೀವಿ. ಇವತ್ತು ಬಂದಿರೋ ಉದ್ದೇಶ ಏನಂತಂದರೆ, ನನ್ನ ತಮ್ಮಂಗೆ ಮದುವೆ ಫಿಕ್ಸ್ ಆಗಿದೆಯಲ್ಲ, ಆ ಹುಡುಗಿನ ಮೀಟ್ ಮಾಡೋಣ ಅಂಥೇಳಿ. ಯಾಕಂದರೆ ಪರ್ಸ್ನಲಿ ನಾವು ಯಾರೂ ಇನ್ನೂ ಮೀಟ್ ಆಗಿರಲಿಲ್ಲ. ಸೊ ಮಾಲಲ್ಲಿ ಮೀಟ್ ಆಗೋಣ, ಅವ್ರನ್ನ ನೋಡಿಕೊಂಡು ಮಾತಾಡ್ಸ್ಕೊಂಬರೋಣ ಅಂತ ಬಂದಿದ್ದೀವಿ. ಈಗೆಲ್ಲ ಬಂದು ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ಇದ್ದಾರೆ, ಅವ್ರ ಜೊತೆ ಇವತ್ತಿನ ದಿನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನೆಕ್ಸ್ಟ್ ಡೇನೆ ನಾವು ವಾಪಸ್ ದುಬೈಗೆ ಹೊರಡುತ್ತಿದ್ದೀವಿ. ಇಲ್ಲಿ ಕಾಮನ್ನಾಗಿ ಮಾಲ್ಗಳಿಗೆಲ್ಲ ಓಡಾಡ್ತಾನೆ ಇರ್ತೀವಿ, ಬಟ್ ಅಲ್ಲಿ ಹೋದಾಗ ಮಾಲ್ಗಳಿಗೆ ಏನಾದರೂ ಕೆಲಸ ಇದ್ದರೆ ಅಷ್ಟೇ ಹೋಗೋದು, ಬಿಟ್ಟರೆ ಇಲ್ಲಾಂದರೆ ಈ ಥರ ಬರೋದಕ್ಕೆ ಟೈಮೇ ಸಿಗೋದಿಲ್ಲ. ಇವತ್ತು ಮಾಲಲ್ಲಿ ಶಾಪಿಂಗ್ ಗಿಪ್ಪಿಂಗ್ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ತಮ್ಮನ ಹುಡುಗಿನ ಮೀಟ್ ಮಾಡೋದು, ಹಾಗೆ ಮಕ್ಕಳ ಜೊತೆ ಒಂದಿಷ್ಟು ಎಂಜಾಯ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ದಿನ ಹಬ್ಬ ಕೂಡ ಇದ್ದಿದ್ದರಿಂದಾಗಿ ಎಲ್ಲರೂ ರೆಡಿಯಾಗಿದ್ವಿ. ನಾನು ಕೂಡ ಅಕ್ಕ ಹಾಕ್ಕೊಂಡಿದ್ದಾಳಲ್ಲ ಅದೇ ಥರ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೆ, ಬಟ್ ಅನ್ಲಕ್ಕಿಲಿ ನನ್ನ ವೀಡಿಯೋ ಇಲ್ಲ. ಇದರಲ್ಲಿ ಇಬ್ಬರು ಟ್ವಿನ್ನಿಂಗ್ ಥರ ಡ್ರೆಸ್ ಹಾಕ್ಕೊಂಡು ಬಂದಿದ್ವಿ ರೆಡಿಯಾಗಿ, ನಮಗೆ ಫೋಟೋ ತೆಗೆಸ್ಕೊಳೋಕ್ಕಾಗಲಿಲ್ಲ. ಆಮೇಲೆ ನನ್ನ ತಮ್ಮನ ಹುಡುಗಿ ಬಂದಳು, ನಾವು ಮೀಟ್ ಆದ್ವಿ, ಮಾತಾಡಿದ್ವಿ, ಒಂದಿಷ್ಟು ಫುಡ್ ಕೋರ್ಟಲ್ಲಿ ಸ್ನ್ಯಾಕ್ಸು ಅದು ಇದು ಎಲ್ಲ ಆಯಿತು. ಅದಾದಮೇಲೆ ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡಲಿ ಅಂಥೇಳಿ ನಾವೆಲ್ಲ ಒಂದು ಕಡೆ ಗೇಮ್ ಆಡೋಣ ಅಂಥೇಳಿ ಬಂದ್ವಿ. ಟ್ರ್ಯಾಂಪಲಿನ್ ಗೇಮ್ ಆಡೋಣ ಅಂತ ನಾವೆಲ್ಲ ಬಂದಿದ್ದೀವಿ. ಮಕ್ಕಳೆಲ್ಲ ನೋಡ್ಬೋದು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಗೇಮ್ಸ್ ಏನೂ ಆಡೋ ಪ್ಲ್ಯಾನ್ ಇರಲಿಲ್ಲ, ಸುಮ್ಮನೆ ಇನ್ನೇನು ಟೈಮ್ ಪಾಸ್ ಮಾಡೋದು ಅಂಥೇಳಿ ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಸಾಕ್ಸ್ ಎಲ್ಲ ಬೇಕಿತ್ತು, ಹಾಗಾಗಿ ಅದನ್ನು ಜೊತೆಲೆಲ್ಲ ತೊಗೊಬೇಕಿತ್ತು. ಎಲ್ಲ ಬಿಲ್ ಮಾಡಿಸ್ತಾ ಇದ್ದಾರೆ, ಸೊ ಇವರೆಲ್ಲ ಎಕ್ಸೈಟೆಡಾಗಿ ಕಾಯ್ತಾ ಇದ್ದಾರೆ. ಇವ್ರ ಜೊತೆ ನನಗೂ ಆಡಬೇಕು ಅಂತ ಅನ್ನಿಸ್ತಿದೆ, ಬಟ್ ಇವತ್ತು ಸಲ್ವಾರ್ ಹಾಕಿದ್ರಿಂದಾಗಿ ನಾನು ಇದನ್ನು ಆಡೋ ಅಂತ ಇದರಲ್ಲಿ ಇರಲಿಲ್ಲ. ಡ್ರೆಸ್ ಸಪೋರ್ಟ್ ಮಾಡಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಅದೇ. ಬಟ್ ಮಕ್ಕಳೆಲ್ಲ ಎಂಜಾಯ್ ಮಾಡಲಿ, ಚೆನ್ನಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂಥೇಳಿ. ನಮ್ಮ ಗ್ಯಾಂಗ್ ನೋಡಿ ಅವರೇ ಗಾಬರಿ ಆಗಿಬಿಟ್ಟಿದ್ದಾರೆ, ಯಾಕಂದರೆ ಅಷ್ಟು ಜನ ಇದ್ವಿ, ಅವರಷ್ಟು ಜನಕ್ಕೂ ಸಾಕ್ಸು ಆಮೇಲೆ ಬ್ಯಾಂಡ್ ಎಲ್ಲ ಕೊಡಬೇಕಿತ್ತು. ಸೊ ನಿಧಾನಕ್ಕೆ ಎಲ್ಲ ಲೆಕ್ಕ ಹಾಕಿ ಕೊಟ್ಟರು. ಮಕ್ಕಳೆಲ್ಲ ಈಗ ಬ್ಯಾಂಡ್ ಹಾಕ್ಕೊಂಡು ರೆಡಿ ಆಗಿದ್ದಾರೆ, ಒಳಗಡೆ ಹೋಗೋಕ್ಕೆ ಕಾಯ್ತಾ ಇದ್ದಾರೆ. ಇನ್ನೇನು ಬೆಂಗಳೂರಿಗೆ ಸದ್ಯ ಬಾಯ್ ಬಾಯ್ ಹೇಳೋ ಅಂಥ ಟೈಮ್ ಬಂದೇ ಬಿಟ್ಟು. ನೆಕ್ಸ್ಟ್ ಡೇ ನಮ್ಮದು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ದೀವಿ ಏರ್ಪೋರ್ಟ್ಗೆ. ರಂಜಾನ್ ಟೈಮಲ್ಲಿ ನಾವು ಬಂದಿದ್ದು. ಆ್ಯಕ್ಚುಲಿ ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಹಲವಾರು ಕಾರಣಗಳಿಂದ. ಏನು ಎತ್ತಾ ಇಲ್ಲ, ಮುಂದೆ ವೀಡಿಯೋಗಳಲ್ಲಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರಂಜಾನ್ ಹಾಲಿಡೇಸ್ ಇನ್ನೂ 2 ದಿನ ಇದ್ದಂಗೆ ನಾವು ಬಂದುಬಿಟ್ವಿ. ಏನಕ್ಕೆ ಅಂತ ಮುಂದೆ ಈ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ. ಮೋಸ್ಟ್ ಎಕ್ಸೈಟೆಡ್ ಆಗಿದ್ದು ಬೆಂಗಳೂರು ಏರ್ಪೋರ್ಟ್ ನೋಡೋದಕ್ಕೆ, ಟರ್ಮಿನಲ್ 2. ಬರೋವಾಗ ಇದರಲ್ಲೇ ಬಂದಿದ್ದು, ಆದರೆ ಬರೋವಾಗ ಅಷ್ಟೇನು ನೋಡೋಕ್ಕಾಗಿಲ್ಲ, ಡೈರೆಕ್ಟ್ ಇಮಿಗ್ರೇಷನ್ ಬಂದು ಎಕ್ಸಿಟ್ ಆಗಿಬಿಟ್ವಿ. ಬಟ್ ಈಗ ಹೋಗೋವಾಗ ಒಳಗಡೆ ಎಲ್ಲ ನೋಡೋದಕ್ಕೆ ಸಿಗುತ್ತೆ, ಹಾಗಾಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು. ಬೆಳಗ್ಗೆನೇ ನೋಡ್ತಾ ಇರ್ಬೋದು ನೀವು, ಒಳ್ಳೆ ವ್ಯೂ ಇತ್ತು. ಹೈಫೈ ಲಕ್ಸುರಿ ಎಲ್ಲನೂ ನಾವು ದುಬೈ ಏರ್ಪೋರ್ಟ್ ಹಾಗೆ ಬೇರೆ ಕಡೆ ಎಲ್ಲ ನೋಡ್ಬೋದು, ಆದರೆ ಇಷ್ಟು ಡಿಫ್ರೆಂಟಾಗಿ ನ್ಯಾಚುರಲ್ಲಾಗಿ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿದೆ. ಹಾಗೆ ನಮಗೆ ಅಂದರೆ ಬೆಂಗಳೂರಿಯನ್ಸ್ಗೆ, ಕರ್ನಾಟಕದವ್ರಿಗೆ ಇದೊಂದು ಹೆಮ್ಮೆ ಅಂತ ಹೇಳ್ಬೋದು. ಒಳಗಡೆ ಈ ರೀತಿ ವಾಟರ್ಫಾಲ್ ಕೂಡ ಇದೆ, ಹಾಗೆ ಇಲ್ಲಿರೋ ಕಾಣ್ತಾ ಇರೋವಂಥ ಅಷ್ಟು ಪ್ಲ್ಯಾಂಟ್ಸ್ಗಳು ಕೂಡ ನಿಜವಾದ ಪ್ಲ್ಯಾಂಟ್ಸ್ಗಳು, ನಾವು ಮುಟ್ಟು ನೋಡಿದ್ವಿ ಕೂಡ. ಯಾಕೆಂದರೆ ವೀಡಿಯೋದಲ್ಲಿ ನಿಮ್ಗೆ ಅನ್ನಿಸ್ಬೋದು ಇದೆಲ್ಲ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಜೋಡಿಸ್ದಾಗಿದೆ ಅಂಥೇಳಿ, ಇಲ್ಲ, ಈ ಹೂಗಳು ಕೂಡ ನಿಜವಾದ್ದು, ಪ್ಲ್ಯಾಂಟ್ಸ್ ಎಲ್ಲದೂ ಕೂಡ ನಿಜವಾದ್ದು. ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ಡ್ರಿಪ್ ಇರಿಗೇಷನ್ ರೀತಿಯಲ್ಲಿ ಕನೆಕ್ಷನ್ ಕೊಟ್ಟು ಅವಕ್ಕೆ ನೀರುಗಳನ್ನ ಫೆಸಿಲಿಟಿ ಮಾಡಿದ್ದಾರೆ. ಇದೆಲ್ಲ ಬ್ಯಾಂಬೂ ಸ್ಟಿಕ್ಸ್ನ ಯೂಸ್ ಮಾಡಿದ್ದಾರೆ. ಈ
ಅಲ್ಲಿಗಿನ ಜಾವ ನಾವು ಬೇಗನೆ ಹೊರಟಿದ್ವಿ. ಏರ್ಪೋರ್ಟ್ಗೆಲ್ಲ ಬಂದು ಇಮಿಗ್ರೇಷನ್ ಎಲ್ಲ ಆಗಿ ಒಳಗೆಲ್ಲ ಬಂದು ಇದೆಲ್ಲ ನೋಡಿ ಆಗೋಷ್ಟ್ರಲ್ಲಿ ಸುಮಾರು ಹೊತ್ತಾಗಿತ್ತು. ಹೊಟ್ಟೆ ಸ್ವಲ್ಪ ಸಂಕಟ ಅನಿಸ್ತಿತ್ತು. ಫ್ಲೈಟ್ ಹತ್ತಿದ್ರೂ ತಕ್ಷಣ ಅವರು ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹಾಗಾಗಿ ಇಲ್ಲೇನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ವಿ. ಸೊ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಏರ್ಪೋರ್ಟ್ ಅಂದಮೇಲೆ ನಿಮ್ಗೆ ಗೊತ್ತು ಫುಡ್ ಎಲ್ಲ ಸಖತ್ ಕಾಸ್ಟ್ಲಿ ಇರುತ್ತೆ, ಬಟ್ ಈ ಟೈಮಲ್ಲಿ ಏನಾದರೂ ಸಿಕ್ಕಿದ್ರೆ ಸಾಕು ಇಂಡಿಯನ್ ಫುಡ್ ಅಂತ ಅಂದ್ಕೊಂಡು ಬಂದ್ವಿ. ಫುಡ್ ಓಕೆ, ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಸದ್ಯಕ್ಕೆ ನಮಗೆ ಹೊಟ್ಟೆ ತುಂಬೋಷ್ಟು ಲೈಟಾಗಿ ತಿನ್ಕೊಂಡು ನಾವು ಇಲ್ಲಿಂದ ಮತ್ತೆ ಹೊರಟ್ವಿ. ತಿಂದು ಮಾಡಿ ಮಾಡೋಷ್ಟ್ರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು, ಹಾಗಾಗಿ ಮಕ್ಕಳು ಬೇಗ ಬೇಗ ಹೋಗ್ತಾ ಇದ್ದಾರೆ, ಫ್ಲೈಟ್ ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಗಿಬಿಡತ್ತೆ ಅಂಥೇಳಿ. ಆವಾಗಲೂ ನಾವು ಬೇಗ ಬಂದು ಕೂತ್ಕೊಳ್ತೀವಿ, ಬಟ್ ಇವಾಗ ಬರೋಷ್ಟ್ರಲ್ಲಿ ಎಲ್ಲ ಕೂತ್ಬಿಟ್ಟಿದ್ರು. ಸರ್ಪ್ರೈಸಿಂಗ್ಲಿ ನಾವು ಬಂದು ನೋಡಿದಾಗ ಗೊತ್ತಾಗಿದ್ದು ಇದು ಹೊಸ ಫ್ಲೈಟ್. ಆ್ಯಕ್ಚುಲಿ A380 ನಾವು ಇನ್ನೊಂದು ಫ್ಲೈಟಲ್ಲಿ ಕೂಡ ಬಂದಿದ್ದೀವಿ, ಅದೆಲ್ಲ ಓಲ್ಡ್ ಫ್ಲೈಟ್ ಇತ್ತು, ಬಟ್ ಇದು ಬ್ರ್ಯಾಂಡ್ ನ್ಯೂ ಫ್ಲೈಟ್ ಥರ ಇತ್ತು. ಒಳಗಡೆ ಎಲ್ಲ ನೋಡ್ತಾ ಇರ್ಬೋದು ನೀವು, ಎಲ್ಲ ಹೊಸದು. ಬೇಸಿಕಲಿ ಸೀಟ್ ಕಲರಲ್ಲೇ ಗೊತ್ತಾಗ್ತಾ ಇತ್ತು ಡಿಫ್ರೆನ್ಸು, ಅದಲ್ಲದೆ TV ಆಗಿರ್ಬೋದು, ಹಾಗೆ ಅಲ್ಲಿರೋಂತಹ ಕೆಲವೊಂದು ಫೆಸಿಲಿಟಿಗಳಲ್ಲಿ ಗೊತ್ತಾಗ್ತಿತ್ತು ಹೊಸ ಫ್ಲೈಟ್ ಇದು. ಸೊ ಕೂತ್ಕೊಳ್ಳೋದಕ್ಕೆ ಲಾಸ್ಟ್ ಫ್ಲೈಟ್ಗಿಂತ ಇದು ಸ್ವಲ್ಪ ಕಂಫರ್ಟಬಲ್ ಆಗಿ ಚೆನ್ನಾಗಿತ್ತು. ದೊಡ್ಡ ಫ್ಲೈಟಲ್ಲಿ ಸ್ವಲ್ಪ ಬೋರ್ಡಿಂಗ್ಗೆ ಟೈಮ್ ತೊಗೊಳುತ್ತೆ, ಬಟ್ ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು. ಹೊರಟ್ವಿ, ಹೊರಟು ಸ್ವಲ್ಪ ಹೊತ್ತಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಸರ್ಪ್ರೈಸಿಂಗ್ಲಿ ದೋಸೆ ವಡೆ ಸಾಂಬಾರ್ ಎಲ್ಲ ಸಿಕ್ತು. ನಾರ್ಮಲಿ ಫ್ಲೈಟಲ್ಲಿ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ, ಸೊ ಇಷ್ಟು ಸಿಕ್ಕಿದ್ದು ಖುಷಿಯಾಗೋಯಿತು. ಸೊ ಫ್ಲೈಟ್ 3.5 ಗಂಟೆ ಜರ್ನಿ ಆದ ನಂತರ ನಾವು ಬಂದು ದುಬೈನ ರೀಚ್ ಆದ್ವಿ. ಹೊರಟಿದ್ದೆ ಸ್ವಲ್ಪ ಲೇಟ್ ಆಗಿದ್ರಿಂದ ಒಂದು 20 ಮಿನಿಟ್ಸ್ ಲೇಟ್ ಆಯ್ತು ಕೂಡ ಲ್ಯಾಂಡ್ ಆಗಿದ್ದು. ನಾವು ಬಂದಿದ್ದ ಫ್ಲೈಟ್ ಇದೇನೆ, ಲೆಫ್ಟ್ ಸೈಡಲ್ಲಿ ಇರೋದು. ಸೊ ಈಗ ನಾವು ಇಮಿಗ್ರೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳ ನಂತರ ಮತ್ತೆ ದುಬೈಗೆ ಬಂದಿದ್ದೀವಿ. ಇನ್ನು ಸ್ವಲ್ಪ ದಿನ ಮತ್ತೆ ಬೆಂಗಳೂರಿಗೆ ಹೋಗೋದಿದೆ, ಬಟ್ ಬ್ಯಾಕ್ ಟು ನಾರ್ಮಲ್ ಡೇಸ್, ನಾರ್ಮಲ್ ರುಟೀನ್. ಬರ್ತಿದ್ದಂಗೆ ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಸೊ ಅದಕ್ಕೆ ಬೇಕಾಗಿರೋಂಥದ್ದೆಲ್ಲ ತಯಾರಿಗಳು ಮಾಡ್ಕೊಬೇಕು. ಹಾಗೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಅಲ್ಲಿಂದ ಇಲ್ಲಿಗೆ ಬಂದರೆ ಏನೋ ಒಂದು ಡಿಫ್ರೆಂಟ್ ಫೀಲ್ ಇರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋದಾಗ ಒಂದು ಹೊಸ ಥರ ಫೀಲ್ ಇರುತ್ತೆ. ಇಲ್ಲಿಗೆ ಬಂದಾಗ ಮತ್ತೆ ಅದೇ ಬಿಲ್ಡಿಂಗ್ಗಳು, ಮತ್ತೆ ಅದೇ ಎನ್ವಿರಾನ್ಮೆಂಟು, ಮತ್ತೆ ಅದೇ ರೊಟೀನು, ಮತ್ತೆ ಅದೇ ವೀಕೆಂಡ್ಗೋಸ್ಕರ ಕಾಯೋದು, ಅದೇ ಎಲ್ಲ ಮತ್ತೆ ರಿಪೀಟ್ ಆಗೋದು ತಲೆನಲ್ಲಿ ಓಡ್ತಾ ಇರುತ್ತೆ. ಅಲ್ಲಿಗೆ ಹೋದಾಗ ಎಲ್ಲರನ್ನೂ ನೋಡ್ತೀವಿ ಅನ್ನೋ ಎಕ್ಸೈಟ್ಮೆಂಟು, ಮನೆಯವ್ರ ಜೊತೆ ಇರ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ, ಫಂಕ್ಷನ್ಗಳು, ಓಡಾಟ, ಅದು ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅದನ್ನು ತೊಗೊಳ್ಬೇಕು, ಇದನ್ನು ತೊಗೊಳ್ಬೇಕು. ಒಂದು ಮಾತು ಹೇಳಬೇಕು ದುಬೈ ಬಗ್ಗೆ ಅಂತಂದರೆ, ಎಷ್ಟೇ ಬಿಲ್ಡಿಂಗ್ಗಳು ಕಟ್ಟಲಿ, ಅವ್ರು ಏನೇ ಮಾಡಲಿ, ನೇಚರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಅದರಲ್ಲೂ ಈ ನಡುವೆ ಅಂತೂ ಎಲ್ಲ ಕಡೆ ಈ ರೀತಿ ಗ್ರೀನರಿನ ನೋಡ್ಬೋದು. ಅದು ಇಲ್ಲಿ ಅಷ್ಟು ಸಮ್ಮರ್ ಸ್ಟಾರ್ಟ್ ಆಗಿರಲಿಲ್ಲ ಅವಾಗ, ಹಾಗಾಗಿ ಎಲ್ಲ ಕಡೆ ಕಲರ್ ಕಲರ್ ಹೂಗಳು ಕಾಣಿಸ್ತಿತ್ತು, ಫುಲ್ಲು ಗ್ರೀನರಿ ಕಾಣಿಸ್ತಿತ್ತು. ಅವ್ರಿಗೆ ಆದಷ್ಟು ಮಟ್ಟಿಗೆ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿ ಒಳ್ಳೆ ರೀತಿಯಲ್ಲಿ ಗಿಡಗಳನ್ನ ಬೆಳೆಸ್ತಾರೆ. ಇಷ್ಟೇ ಮೇನ್ ರೋಡಲ್ಲಿ ಅಂತಲ್ಲ, ಇಂಟೀರಿಯರ್ಗೆ ಹೋದರೆ ಅಲ್ಲೂ ಕೂಡ ಪ್ಲ್ಯಾಂಟೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಮರಗಳನ್ನ ನೆಡ್ತಾ ಇದ್ದಾರೆ. ಅವಕ್ಕೆ ದಿನಾನೂ ಟ್ಯಾಂಕರ್ಗಟ್ಟಲೆ ನೀರನ್ನು ತೊಗೊಂಡೋಗಿ ಸಪ್ಲೈ ಮಾಡ್ತಾರೆ. ಸೊ ಇದೊಂದು ಇಲ್ಲಿನ ಖುಷಿ ವಿಚಾರ. ಈಗ ಮನೆಗೆ ಬಂದು ಹೇಗಾಗಿದೆ ಮನೆ ಪರಿಸ್ಥಿತಿ ನೀವೇ ನೋಡಿ. ನಾವು ಹೋಗೋವಾಗ ಪೆಸ್ಟ್ ಕಂಟ್ರೋಲ್ ಮಾಡಿಸಿ ಹೋಗಿದ್ವಿ, ಯಾಕಂದರೆ ದುಬೈನಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ಅಂದರೆ ಜಿರಳೆಗಳು. ಅದರಲ್ಲೂ ಚಿಕ್ಕ ಚಿಕ್ಕ ಜಿರಳೆಗಳು ತುಂಬ ಇರಿಟೇಷನ್ ಆಗುತ್ತೆ. ಸೊ ಎವ್ರಿ 6 ಮಂತ್ಸ್ ನಾವು ಪೆಸ್ಟ್ ಕಂಟ್ರೋಲ್ ಮಾಡಿಸ್ಲೇಬೇಕು. ನಾವು ಹೆಂಗೂ ಊರಿಗೆ ಹೋಗ್ತೀವಲ್ಲ, ಆವಾಗ ಮಾಡಿಸಿ ಸ್ವಲ್ಪ ಮನೆ ಖಾಲಿ ಬಿಟ್ಟರೆ ಅದ್ರದ್ದು ಎಫೆಕ್ಟ್ ಚೆನ್ನಾಗಿರತ್ತೆ ಅಂತ ಹೇಳಿ ನಾವೆಲ್ಲ ಥಿಂಗ್ಸ್ನೆಲ್ಲ ತೆಗೆದು ರೂಮ್ ಹಾಲಲ್ಲಿ ಇಟ್ಬಿಟ್ಟು ನಾವು ಹೋಗಿದ್ವಿ. ಪೆಸ್ಟ್ ಕಂಟ್ರೋಲ್ ಎಲ್ಲ ಮಾಡಿಸಿ ಹೋಗಿದ್ವಿ, ಅಂದರೆ ಕ್ಲೀನರ್ ಮಾಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ. ಬಟ್ ಈ ಪಾತ್ರೆ ಗೀತ್ರೆ ಬೆಡ್ಶೀಟು ಇದೆಲ್ಲ ಮತ್ತೆ ಈಗ ವಾಶ್ ಮಾಡಿ ಎಲ್ಲ ಮತ್ತೆ ಪುನಃ ಅರೇಂಜ್ ಮಾಡ್ಕೊಳ್ಬೇಕು. ಸೊ ಇದೊಂದು ಮೇನ್ ರೀಸನಿಂದ ನಾವು 2 ದಿನ ಮುಂಚೆನೇ ಬಂದ್ವಿ. ಸೊ ಬರ್ತಿದ್ದಂಗೆ ಮನೆ ಪರಿಸ್ಥಿತಿ ನೋಡಿದ್ರಲ್ಲ, ಅದರ ಕ್ಲೀನಿಂಗಲ್ಲೇ ನಮಗೆ 2 ದಿನ ಆಗೋಯಿತು. ಅದಾದಮೇಲೆ ಮಕ್ಕಳದ ಬುಕ್ಸು, ಬ್ಯಾಗು, ಅವ್ರ ಸ್ಕೂಲ್ ಥಿಂಗ್ಸ್ನೆಲ್ಲ ರೆಡಿ ಮಾಡ್ಕೋಬೇಕಿತ್ತು, ಯಾಕೆಂದರೆ ಇಮಿಡಿಯೇಟ್ ಹೊಸ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇತ್ತು. ಅವ್ರಿಗೆ ಸ್ಕೂಲ್ ಥಿಂಗ್ಸ್ ಎಲ್ಲ ರೆಡಿಯಾಗಿ ಅವರು ಸ್ಕೂಲ್ ಜಾಯ್ನ್ ಆಗಿ ಒಂದು ದಿನ ಸ್ಕೂಲಿಗೆ ಹೋದ್ರೆ ಅಷ್ಟೇನೆ. ನೆಕ್ಸ್ಟ್ ಡೇ ಅಷ್ಟರಲ್ಲಿ UAE ವೆದರ್ ಅಲರ್ಟ್ ಸ್ಟಾರ್ಟ್ ಆಯಿತು.
ಸೊ ಹೆವಿ ರೈನ್ ಅಂತ ಬಂತು. ನಾವು ಇಲ್ಲಿ ಮಳೆ ಬರೋದನ್ನೇ ಕಾಯ್ತಾ ಇರ್ತೀವಿ, ಮಳೆ ಬರದೇ ಬರದೆ. ಸೊ ಮಳೆ ಬರುತ್ತಲ್ಲ ಅಂತ ಫುಲ್ ಖುಷಿಯಾದ್ವಿ. ಒಂದೇ ಬೇಜಾರು ಏನು ಅಂತಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಮಳೆ ಇದ್ದರೂ ಆನ್ಲೈನ್ ಕ್ಲಾಸ್ ಮಾಡಿಬಿಡ್ತಾರೆ. ಆನ್ಲೈನ್ ಕ್ಲಾಸ್ ಅಂದರೆ ಸ್ವಲ್ಪ ಹೆಡ್ಡೇಕ್ ಇಬ್ಬಿಬ್ಬರು ಮಕ್ಕಳಿರೋವಾಗಂತೂ. ಕ್ಲಾಸ್ ಗೀಸ್ ಎಲ್ಲ ಮುಗಿಸಿ ವರ್ಕ್ ಫ್ರಮ್ ಹೋಮ್ ಇತ್ತು, ಹಸ್ಬೆಂಡ್ ಕೂಡ. ನಾವು ಆ ಜೋಶಲ್ಲಿದ್ವಿ, ಮಳೆನ ಎಂಜಾಯ್ ಮಾಡ್ತಿದ್ವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರ ಒಂದು ರೋಡಲ್ಲಿ ಸ್ವಲ್ಪ ತಗ್ಗಿದೆ, ಹಾಗಾಗಿ ವೆಹಿಕಲ್ಸ್ ಎಲ್ಲ ಹೋಗೋಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಅಕ್ಕಪಕ್ಕದ ಹುಡುಗರು ಅವರೆಲ್ಲ ಅಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಮಳೆ ನೀರೊಳಗೆ ಆಟ ಆಡ್ಕೊಂಡು ಮಾಡಿಕೊಂಡು. ನಾವು ಕೂಡ ಮಳೆನ ನೋಡಿಕೊಂಡು ಬಿಸಿ ಬಿಸಿ ತಿಂಡಿಗಳು ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ನಮಗೆ ನೆಕ್ಸ್ಟ್ ಡೇವರೆಗೂನು ಬೇರೆ ಕಡೆಯೆಲ್ಲ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದೇ ಗೊತ್ತಿರಲಿಲ್ಲ. ಹೆವಿ ರೈನಿಂದಾಗಿ ಕೆಲವು ಕಡೆಯೆಲ್ಲ ತುಂಬಾ ಪರಿಸ್ಥಿತಿ ಅಧ್ವಾನ ಆಗೋಗ್ಬಿಟ್ಟಿತ್ತು. ಎಸ್ಪೆಷಲಿ ಶಾರ್ಜಾ ಮತ್ತು ಜಬೀಲ್ ಅಲಿ ಅನ್ನೋ ಪ್ಲೇಸಲ್ಲಿ, ಅಂದರೆ ಅಬುದಾಬಿ ಸೈಡ್ ಬರುತ್ತದು. ಇಂಟರ್ನೆಟ್ಟಲ್ಲಿ ನೋಡಿದ್ರು ವೀಡಿಯೋಸ್ಗಳು, ಇದೆಲ್ಲ ಆ ಕಡೆ ವೀಡಿಯೋಗಳು. ಅಲ್ಲಿ ಮಳೆಯಿಂದಾಗಿ ಇರೋರಿಗೆಲ್ಲ ತುಂಬ ಪ್ರಾಬ್ಲಮ್ ಆಯಿತು, ನೀರಿನ ಸಮಸ್ಯೆ ಆಯಿತು, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಯಿತು, ಇಂಟರ್ನೆಟ್ ಹೋಗಿತ್ತು 2-3 ದಿನ. ಸೊ ಅಲ್ಲಿ ತುಂಬ ಪ್ರಾಬ್ಲಮ್ ಆಯಿತು. ಅದು ನಮಗೆ ಗೊತ್ತಾಗಿದ್ದು 1 ದಿನ ಆದ ನಂತರ. ಬಟ್ ಲಕ್ಕಿಲಿ ನಮ್ಮನೆ ಕಡೆ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ. ಆದಷ್ಟು ಇಲ್ಲಿನ ದುಬೈ ರೆಸಿಡೆಂಟ್ಸ್ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು, ಹಾಗೆ ಗೌರ್ಮೆಂಟ್ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿ ಎಲ್ಲನೂ ಬೇಗನೆ ಕ್ಲಿಯರ್ ಆಯಿತು. ಹಾಗೆ ಮುಂದೆ ಈ ಥರ ಸಿಚುವೇಶನ್ ಬಂದರೆ ಯಾವ ರೀತಿ ಫೇಸ್ ಮಾಡಬೇಕಂತೇಳಿ ಈಗ ಸ್ವಲ್ಪ ರೆಡಿಯಾಗಿದ್ದಾರೆ ಅನ್ಬೋದು. ಯಾಕಂದರೆ ನೆಕ್ಸ್ಟ್ ವೀಕ್ ಇದೇ ಥರ ಮಳೆ ಬರುತ್ತೆ ಅನ್ನೋವಾಗ ಮೊದಲೇ ಪ್ರಿಕಾಷನ್ ಆಗಿ ಡ್ರೈನೇಜಸ್ನೆಲ್ಲ ಓಪನ್ ಮಾಡಿಟ್ಟಿದ್ರು. ಅಂದರೆ ಇಲ್ಲಿ ರೋಡಲ್ಲಿ ನೀರು ಹೋಗೋಕ್ಕೆ ಕೆಲವೊಂದು ಓಪನಿಂಗ್ಸ್ ಇರುತ್ತೆ, ಅದನ್ನ ನಾರ್ಮಲಿ ಕ್ಲೋಸ್ ಮಾಡಿರ್ತಾರೆ. ಬಟ್ ಈಗ ಮಳೆ ಬರುತ್ತೆ ಅನ್ನೋ ಗೊತ್ತಾಗ್ತಿದ್ದಂಗೆ ಎಲ್ಲ ಓಪನ್ ಮಾಡಿಡ್ತಾಯಿದ್ರು ಈ ಥರ ನೀರು ನಿಲ್ಲಬಾರ್ದು ಅಂತೇಳಿ. ಸೊ ನೆಕ್ಸ್ಟ್ ಟೈಮಿಂದಾಗಿ ಈ ಥರ ಏನೋ ಆಗಿದ್ದು ನಾವು ನೋಡಲಿಲ್ಲ. ಇದು ಫಸ್ಟ್ ಟೈಮ್ ದುಬೈನಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಎಫೆಕ್ಟ್ ಆಗಿದ್ದು ಅಂತ ಹೇಳ್ಬೋದು. ನಾ ಹೇಳ್ದಾಗೆ ಸಿಚುವೇಶನ್ದು ಸೀರಿಯಸ್ನೆಸ್ ಇರಲಿಲ್ಲ. ನಾವು ಮಳೆನ ಎಂಜಾಯ್ ಮಾಡ್ತಾಯಿದ್ವಿ, ಬಿಸಿ ಬಿಸಿ ಬಜ್ಜಿ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ತಿನ್ಕೊಂಡಿದ್ವಿ. ಬೆಂಡ್ಕೈಲಿ ಬಜ್ಜಿ ಮಾಡೋಕೆ ಕೊಟ್ಟರೆ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಹೋಪ್ ಫ್ರೆಂಡ್ಸ್ ನಿಮಗೆ ಇವತ್ತಿನ ಈ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೂ ಹಲವಾರು ವೀಡಿಯೋಸ್ಗಳು, ಇಂಟ್ರೆಸ್ಟಿಂಗ್ ಆಗಿರೋಂಥ ವೀಡಿಯೋಸ್ಗಳನ್ನ ನಾನು ನಿಮಗೋಸ್ಕರ ಶೇರ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.